ರಾಜ್ಯ ಬಿಜೆಪಿಯ ನೂತನ ಸಾರಥಿ ಯಾರು? ರಾಜ್ಯ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ? ಈ ಪ್ರಶ್ನೆ ಕಳೆದ ಒಂದು ತಿಂಗಳಿಂದ ಭಾರಿ ಚರ್ಚೆ ಆಗ್ತಾ ಇದೆ. ಸೊ ಈಗ ಅಧಿಕೃತವಾಗಿ ನಳಿನ್ ಕುಮಾರ್ ಕಟೀಲು ಅವರ 3 ವರ್ಷಗಳ ಆಡಳಿತಾವಧಿ ಕೊನೆಯಾಗಿದೆ. ಅಂದರೆ ಆಗಸ್ಟ್ 28ಕ್ಕೆ ಅವರು 3 ವರ್ಷವನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದಾರೆ ಆ್ಯಸ್ ಎ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ. ಹಾಗಾದರೆ ನೆಕ್ಸ್ಟ್ ಯಾರು? ಚುನಾವಣಾ ದೃಷ್ಟಿಯಿಂದ 2023ಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಇದೆ, ಹೀಗಾಗಿ ಬದಲಾವಣೆ ಮಾಡ್ತಾರಾ ಅಥವಾ ನಳಿನ್ ಕುಮಾರ್ ಕಟೀಲ್ ಅವರನ್ನೇ 2023 ಎಲೆಕ್ಷನ್ವರೆಗೂ ಕಂಟಿನ್ಯೂ ಮಾಡ್ತಾರಾ? ಬಹುಶಃ ಬಿ ಜೆ ಪಿಯಲ್ಲಿ 3 ವರ್ಷ ಆದಮೇಲೆ ಚೇಂಜ್ ಮಾಡ್ತಾರೆ ರಾಜ್ಯಾಧ್ಯಕ್ಷರನ್ನ, ಅದೇ ರೀತಿ ಉಳಿಸ್ಕೊಳ್ಳೋದು ತುಂಬಾ ಕಡಿಮೆ. ಎಕ್ಸೆಪ್ಟ್ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಏನು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಾಗಿದ್ದರು, ಅವರನ್ನು ಕೆಲವೊಂದು ಎಲೆಕ್ಷನ್ನು ಮತ್ತು ಚಾಣಕ್ಯ ತಂತ್ರ, ಕೆಲವೊಂದಿಷ್ಟು ಪಾರ್ಟಿಯ ಮತ್ತಷ್ಟು ಸದೃಢ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರನ್ನು ಕೆಲವೊಂದಿಷ್ಟು ದಿನ ತಿಂಗಳ ಕಾಲ ಮುನ್ನಡೆಸಿದರು. ಅದಾದಮೇಲೆ ಜೆ ಪಿ ನಡ್ಡಾ ಬಂದರು. ಇದು ರಾಷ್ಟ್ರಾಧ್ಯಕ್ಷರ ವಿಚಾರವಾಗಿ. ಬಟ್ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಈ ರೀತಿಯ ಉದಾಹರಣೆಗಳು ತುಂಬ ಕಡಿಮೆ. 3 ವರ್ಷ ಆದ ತಕ್ಷಣ ಅವರನ್ನು ಬದಲಾವಣೆ ಮಾಡ್ತಾರೆ. ಸೊ ಹಾಗಿದ್ರೆ ಯಾರಾಗ್ತಾರೆ ಬಿ ಜೆ ಪಿಯ ಸಾರಥಿ? ನಳಿನ್ ಕುಮಾರ್ ಜಾಗಕ್ಕೆ ಯಾರು ಬರ್ತಾರೆ? ಸೊ ಇದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ಕರ್ನಾಟಕ ಟಿ ವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ಎಸ್, ಆಗಲೇ ಹೇಳ್ತಾ ಇದೆ, ನಳಿನ್ ಕುಮಾರ್ ಕಟೀಲ್ ಅವರು 3 ವರ್ಷ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈಗ ಅವ್ರ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತ ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಹೆಸರು ಕೇಳಿಬರ್ತಾ ಇದೆ. ಸದ್ಯಕ್ಕೆ ರಾಷ್ಟ್ರದ ರಾಜಕಾರಣದಲ್ಲಿ ಕೇಂದ್ರ ಮಂತ್ರಿ ಆಗಿದ್ದಾರೆ. ಅದು ಬಿಟ್ಟರೆ ಮತ್ತೊಬ್ಬರು ರಾಜ್ಯ ರಾಜಕಾರಣದಲ್ಲಿ ದಲಿತ ಸಮುದಾಯದವರು ಅರವಿಂದ್ ಲಿಂಬಾವಳಿ ಹೆಸರು ಕೇಳಿಬರ್ತಾ ಇದೆ. ಇವರಿಬ್ಬರು ಸ್ಟ್ರಾಂಗ್ ಆಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇವರಿಬ್ಬರ ಹೆಸರನ್ನು ಕೇಳಿಬರ್ತಾ ಇದೆ. ಬಹುತೇಕ ಪ್ರಮುಖವಾಗಿ ಯಡಿಯೂರಪ್ಪ ಅವರ ಜೊತೆ ಗುರುಸ್ಕೊಂಡು ಯಡಿಯೂರಪ್ಪ ಬೆಂಬಲಿಗರು, ಅವರ ಬಣ ಅಂತಲೇ ಇವರಿಗೆ ನೇಮ್ ಇದೆ. ಹೀಗಾಗಿ ಯಡಿಯೂರಪ್ಪ ಅವರು ರಾಷ್ಟ್ರೀಯ ಏನು ಸಂಸದೀಯ ಮಂಡಳಿಯಲ್ಲಿ ಇರೋದರಿಂದ ಇವರ ಒಂದು ಆಯ್ಕೆಗೆ ಯಾವುದೇ ರೀತಿಯ ವಿರೋಧ ಬರಲ್ಲ. ಇವರಿಬ್ಬರು ಅಲ್ಲಿ ಯಾರು ಬೇಕಾದರೂ ಅಧ್ಯಕ್ಷ ಸ್ಥಾನವನ್ನು ಆಗಬಹುದು. ಯಡಿಯೂರಪ್ಪ ಅವರ ಬಣ ಮತ್ತು ಯಡಿಯೂರಪ್ಪ ಅವರು ಒಪ್ಪಿಗೆಯನ್ನು ಸೂಚಿಸ್ತಾರೆ ಅನ್ನೋ ಒಂದು ಚರ್ಚೆ ಸದ್ಯ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ. ಇನ್ನು ಸಿ ಟಿ ರವಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸಿ ಟಿ ರವಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ, ಅವರನ್ನು ಆಯ್ಕೆ ಮಾಡೋದಕ್ಕೆ ಸ್ವತಃ ನಳಿನ್ ಕುಮಾರ್ ಕಟೀಲು ಮತ್ತು ಸಂತೋಷ್ ಜಿ ಅವರ ಬಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅನ್ನೋ ಒಂದು ಚರ್ಚೆ RSS ಮತ್ತು ಬಿ ಜೆ ಪಿಯಲ್ಲೇ ಕೇಳಿ ಬರ್ತಾ ಇದೆ. ಸಿ ಟಿ ರವಿಯವರನ್ನು ಬೇಡ ಅನ್ನೋ ಒಂದು ಮಾತು, ಸಂತೋಷ್ ಜಿ ಅವರ ಬಣ ಕೆಲವೊಂದಿಷ್ಟು ಮುಖಂಡರು ಸಿ ಟಿ ರವಿಯವರ ಆಯ್ಕೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಮತ್ತೊಂದು ಗುಂಪು, ಅದು ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಬಣ ಅಥವಾ ಅವರ ಆಪ್ತರು, ಜೊತೆಗೆ RSS ಮತ್ತು ಸಂತೋಷ್ ಜಿ ಅವರ ಮತ್ತೊಂದು ಬಣ. ಸೊ ಅವರ ಒಂದು ಅಭಿಪ್ರಾಯ ಏನಪ್ಪ ಅಂದರೆ, 2023 ಅಸೆಂಬ್ಲಿ ಎಲೆಕ್ಷನ್ಗೆ ಇನ್ನು 7 ತಿಂಗಳು ಮಾತ್ರ ಬಾಕಿ ಇದೆ. ಈ ಟೈಮಲ್ಲಿ ಅಧ್ಯಕ್ಷರ ಬದಲಾವಣೆ ಯಾಕೆ ಬೇಕು? ನಳಿನ್ ಕುಮಾರ್ ಕಟೀಲ್ ಅವರೇ ಕಳೆದ 3 ವರ್ಷಗಳಿಂದ ಪಕ್ಷವನ್ನು ಸಂಘಟಿಸಿದ್ದಾರೆ. ಇಡೀ ರಾಜ್ಯದಂತ 3 ಬಾರಿ ಪ್ರವಾಸನ ಮಾಡಿದ್ದಾರೆ. ತುಂಬ ಎಲ್ಲ ಜಿಲ್ಲೆಗಳಿಗೆ ಸುತ್ತಿದ್ದಾರೆ, ಕಾರ್ಯಕರ್ತರ ಜೊತೆ ಬೆರೆತಿದ್ದಾರೆ, ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕರ್ಕೊಂಡೋಗಿ ಪಕ್ಷವನ್ನು ಮುನ್ನಡೆಸಿದ್ದಾರೆ ಕಳೆದ 3 ವರ್ಷಗಳಲ್ಲಿ. 3 ವರ್ಷದಲ್ಲಿ ಆದಂತಹ ಎಲೆಕ್ಷನ್ಸ್ ಏನಿದೆ ಎಲ್ಲವನ್ನೂ ಕೂಡ ಬಿ ಜೆ ಪಿ ಗೆದ್ದಿದೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಅದು ಬೈ ಎಲೆಕ್ಷನ್ ಇರ್ಬೋದು, MP ಎಲೆಕ್ಷನ್ ಇರ್ಬೋದು, ಅಥವಾ ಬೇರೆ ಎಲೆಕ್ಷನ್ಸ್ ಇರ್ಬೋದು, ಎಲ್ಲವನ್ನೂ ಕೂಡ ಅವರ ಒಂದು ನೇತೃತ್ವದಲ್ಲಿ ನಾವು ಗೆದ್ದಿದ್ದೇವೆ. ಹೀಗಾಗಿ ಇಂಥ ಟೈಮಲ್ಲಿ ಎಲೆಕ್ಷನ್ ಯಾಕೆ, ಅಂದರೆ ಅಧ್ಯಕ್ಷರ ಬದಲಾವಣೆ ಯಾಕೆ? ನೆಕ್ಸ್ಟ್ 2023 ಏನು ಅಸೆಂಬ್ಲಿ ಎಲೆಕ್ಷನ್ ಇದೆ, ಅಲ್ಲಿವರೆಗೂ ನಳಿನ್ ಕುಮಾರ್ ಕಟೀಲು ಅವರನ್ನೇ ಮುಂದುವರಿಸಿ ಅನ್ನೋದು ಮತ್ತೊಂದು ಬಣದ ಒಂದು ಒಕ್ಕೊರಲ ಅಭಿಪ್ರಾಯ. ಎಸ್ಪೆಷಲಿ ನಳಿನ್ ಕುಮಾರ್ ಕಟೀಲು ಮತ್ತು ಸಂತೋಷ್ ಜಿ ಅವರ ಇನ್ನೊಂದು ಬಣ. ಸೊ ಮಂಗಳೂರು ಭಾಗದವರೆಲ್ಲರೂ ಕೂಡ ನಳಿನ್ ಕುಮಾರ್ ಕಟೀಲನೇ ಇರಲಿ ಅನ್ನೋ ಒಂದು ಮಾತನ್ನು ಕೇಳಿ ಬರ್ತಾ ಇದೆ. ಆದರೆ 3 ವರ್ಷ ಆದಮೇಲೆ ಯಾಕೆ ಹೊಸಬ್ರಿಗೆ ಬರಲಿ, ಮತ್ತೊಬ್ಬರಿಗೆ ಅವಕಾಶ ಕೊಡೋಣ, ಅವರು ನಳಿನ್ ಕುಮಾರ್ ಕಟೀಲಿಗಿಂತೂ ಚೆನ್ನಾಗಿ ಕೆಲಸ ಮಾಡಬಹುದು, 2023ಕ್ಕೆ ಹೊಸ ಚಾಲೆಂಜ್ ಇದೆ, ಸೊ ನಾವು ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕಾಗಿದೆ ಎಲೆಕ್ಷನ್ ಇರೋದ್ರಿಂದ, ಹಾಗಾಗಿ ಹೊಸ ನಾಯಕತ್ವಕ್ಕೆ ಹೊಸ ಸಾರಥಿಗೆ ಪಕ್ಷವನ್ನು ಕೊಟ್ಟರೆ ಮತ್ತಷ್ಟು ಸ್ಟ್ರಾಟಜಿ ಮಾಡಿ, ಮತ್ತಷ್ಟು ವ್ಯವಸ್ಥಿತವಾದ ಒಂದು ಪ್ಲ್ಯಾನ್ ಮಾಡಿ, ರಣತಂತ್ರವನ್ನು ರೂಪಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರಬಲ್ಲರು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಸೊ ಯಾರಾಗಬೇಕು ಅಂದಾಗ ಶೋಭಾ ಕರಂದ್ಲಾಜೆ, ಅರವಿಂದ್ ಲಿಂಬಾವಳಿ ಮತ್ತು ಸಿ ಟಿ ರವಿ ಈ 3 ಜನ ಹೆಸರು ಈಗ ಮುಂಚೂಣಿಯಲ್ಲಿದೆ. ಯಡಿಯೂರಪ್ಪ ಬಣ ಮತ್ತು ಬಿ ಜೆ ಪಿಯ ಕೆಲವೊಂದಿಷ್ಟು ನಾಯಕರು ಶೋಭಾ ಕರಂದ್ಲಾಜೆ ಮತ್ತು ಅರವಿಂದ್ ಲಿಂಬಾವಳಿಗೆ ಓಕೆ ಅಂತ ಇದ್ದಾರೆ. ಸಿ ಟಿ ರವಿಗೆ ಕೆಲವೊಂದಿಷ್ಟು ಮಂದಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಈ 3 ಮಂದಿಯನ್ನು ಬಿಟ್ಟು ಬೇರೆ ಯಾರಾದರೂ ಇದಾರಾ ಹಿಂಬಾಗಿಲ ಮೂಲಕ ಅಥವಾ ಹಿಂದಿನಿಂದ ರಾಜಕಾರಣ ಮಾಡಿಕೊಂಡು ಕೆಲವೊಂದಿಷ್ಟು ಸಸ್ಪೆನ್ಸ್ ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟಲಿ ಬಿಜೆಪಿ ಅಧ್ಯಕ್ಷರಾಗುವಂತ ಕೆಲವೊಂದು ಮಂದಿ ಕೂಡ ಹೆಸರು ಕೇಳಿ ಬರ್ತಾ ಇದೆ. ಸೊ ಸುನಿಲ್ ಕುಮಾರ್ ಹೆಸರು ಕೇಳಿ ಬರ್ತಾ ಇದೆ. ಅವರು ಕೂಡ ಕಾರ್ಕಳದ MLA, ಮಂಗಳೂರು ಭಾಗದವರು, ಇಂಧನ ಸಚಿವರು. ಸೊ ಮತ್ತೊಂದು ವಲಯ ಏನಪ್ಪ ಅಂದರೆ, ಈಗಾಗಲೇ ಮಂಗಳೂರು ಭಾಗದವರೇ ಅನಿಲ್ ಕುಮಾರ್ ಕಟೀಲು ಅವರೇ ಅಧ್ಯಕ್ಷರಾಗಿದ್ದರು. ಈಗ ಬೇರೆ ಸಮುದಾಯದವ್ರನ್ನ, ಎಸ್ಪೆಷಲಿ ಒಕ್ಕಲಿಗರನ್ನು ನಾವು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯೂಸ್ ಆಗ್ಬೋದು 2023 ಎಲೆಕ್ಷನ್ಗೆ ಅಂತ. ಹೀಗಾಗಿನೇ CT ರವಿ ಮತ್ತು ಶೋಭಾ ಕರಂದ್ಲಾಜೆ ಅವರ ಹೆಸರು ಮುಂಚೂಣಿಯಲ್ಲಿದೆ. ಯಾರ ಬೇಕಾದರೂ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಬಟ್ ಎಲೆಕ್ಷನ್ ಟೈಮಲ್ಲಿ ರಿಸ್ಕ್ ಬೇಕಾ ಅಂತಲೂ ಕೂಡ ಚರ್ಚೆ ಆಗ್ತಿದೆ. ನೋಡೋಣ, ಬಹುತೇಕ ಇನ್ನು 15 ದಿನದಲ್ಲಿ ಈ ಒಂದು ಹೊಸ ಅಧ್ಯಕ್ಷರ ಬರಬಹುದು, ಆ ಒಂದು ಆಯ್ಕೆ ಪ್ರಕ್ರಿಯೆ ಆಗಬಹುದು. ಯಾರಾಗ್ತಾರೆ BJPಯ ಹೊಸ ಸಾರಥಿ? ನಿಮ್ಮ ಪ್ರಕಾರ ಯಾರಾಗಬೇಕು BJPಯ ರಾಜ್ಯಾಧ್ಯಕ್ಷರು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರೋದಕ್ಕೋಸ್ಕರ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.